ಅಯ್ಯಯ್ಯಪ್ಪ, ಇದೇನ್ ಬಚ್ಲು ಮನೆನಾ ಇಲ್ಲ ಶೋರೂಮಾ? ಇಷ್ಟೊಂದು ನೀಟಾಗಿದೆ. ನಮಗ ಹಂಗಿದ್ರೆ ಬಚ್ಲು ಮನೆ ಅನ್ಸೋದು. ಯಪ್ಪ, ಯಾಕೆ ಬೇಕು? ಆಮೇಲೆ ಎಲ್ಲೋ ಒತ್ತಿ ಇನ್ನೊಂದೇನೋ ಆಗಿ ಬೇಡಪ್ಪ. ಸದ್ಯಕ್ಕೆ ಈ ಬಕೆಟಲ್ಲಿ 4 ಚೊಂಬ್ ನೀರಿದೆ, ಇದೇ ಬೇಜಾನಾಯ್ತು. ಆಹಾ, ಗಮ್ಮಂತದೆ, ಅದಕ್ಕೆ ಇವರೆಲ್ಲ ಹಿಂಗ್ ಗಮ್ಮನದು. ದುಡ್ಡಿದ್ರೆ ಇವೆಲ್ಲ ಇದ್ದಿದ್ದೆ ಬಾ. ಅಯ್ಯಯ್ಯೋ, ಇದ್ದಿದ್ದು 2 ಚೊಂಬ್ ನೀರು ಹೊಗೆ ಹಾಸ್ಕೊಂಡ್ಬಿಡ್ತಲ್ಲಪ್ಪ, ಏನ್ ಮಾಡ್ಲಿ ಇವಾಗ? ಥೋ, ಈ ನಾಡಿ ಸೋಪ್ ಹಚ್ಕೊಂಡು ಈ ಹಾಳಾದ್ನೆಲ್ಲಿ ಎಲ್ಲೋಯ್ತು? ಅಲೋ ರೀ, ಯಾರಾದ್ರೂ ಇದ್ದೀರಾ? ಅಯ್ಯೋ, ಯಾರಾದ್ರೂ ಇದ್ದೀರೇನ್ರಿ? ಈ ಕಣ್ಣು ಬೇರೆ ಉರಿತೈತೆ. ಅಲೋ, ಏನ್ ಕರ್ಮ ಗುರು? ಯಾರಾದ್ರೂ ಇದ್ದೀರೇನ್ರಿ? ಯಾರ್ರಿ ಬಂದಿರೋದು? ಮಾತಾಡ್ರೆ, ಯಾರ್ರಿ ರೇ? ನಿಮ್ಮನ್ನ ಕೇಳ್ತಾರದ್ ಯಾರು ಮಾತಾಡ್ರಿ? ಮಾತಾಡ್ರಿ. ಲೇ ಭಾಗ್ಯ, ಇಷ್ಟೊತ್ತಿಗಾಗ್ಲೇ ಆ ದೊಡ್ಡ ಮನೆಯವರು ನಮ್ ಚರಣನು ಏಕ್ದಮ್ ಕಾಸ ಕಾಸ ಆಗಿರ್ತಾರೆ. ಹೆಂಗೆಂಗೋ ಆಗಿ, ಏನೇನೋ ಆಗಿ ಹಿಂಗೆಲ್ಲ ಆಗೋಯ್ತಲ್ಲ ಭಾಗ್ಯ. ಹೌದು ರೀ, ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದ್ ಇದಕ್ಕೆ ಅನ್ಸುತ್ತೆ. ನಾವೇನಾದ್ರೂ ಕನ್ನಿಕಾ ಅಮ್ಮನ ದೂರ ಇಟ್ಟಿದ್ದಿದ್ರೆ ನಮ್ ಜೀವನ ನಾಶ ಆಗೋಗ್ಬಿಡ್ತಿತ್ತು. ಈಗ ಈಗ ಒಂದೇ ಸತಿಗೆ ಟಾಪ್ ಲೆವೆಲ್ ಹೋಗ್ಬಿಡ್ತೀವಿ. ದೊಡ್ಡ ಯಜಮಾನ್ರ ಹತ್ರ ಎಷ್ಟ ಆಸ್ತಿ ಇರ್ಬೋದು ರಂಗನಾಥ್? ಅತ್ತೆಮ್ಮ, ದೊಡ್ಡ ಯಜಮಾನ್ರದ್ದು ಏನೂ ಇಲ್ಲ, ಇರೋದಿಲ್ಲ. ಕನ್ನಿಕಾ ಅವ್ರ ಹೆಸರಲ್ಲೇ, ಅಂದ್ರೆ ನಿಮ್ ಸೊಸೆ ಹೆಸರಲ್ಲಿ. ಕೆಟ್ಟೆ ನೆನ್ಸ್ಕಂಡ್ರೆ ಜೀವ ಮಿಳ್ಳಂತದೆ.
ದೊಡ್ಡ ಮನೆ, ಆ ಕಾರ್ಗಳು, ಆ ಒಡವೆ, ಯವ್ವ ಅಷ್ಟೇ ಅಲ್ಲ ಕಣಮ್ಮ, ಚಾಮುಂಡಿಪುರದಲ್ಲಿರೋ ರೈಸ್ ಮಿಲ್ ಅವ್ರದೇ ಅಂತೆ. ಹ್ಞೂ, ಮತ್ತೆ ಅಷ್ಟೇ ಅಲ್ಲ, ಆ ಮೇನ್ ರೋಡಲ್ಲಿರೋ ಶಾಪಿಂಗ್ ಕಾಂಪ್ಲೆಕ್ಸು ಅವ್ರದೇ, ಆ ಭವಾನಿ ಟಾಕೀಸು ಅವ್ರದೇ, ಆಮೇಲೆ ಹೌದಾ ಅದು ಅವ್ರದೇ. ನಾವೆಲ್ಲ ಸೇರಿ ಬಣ್ಣದ ಗಿರಿಗೆ ಪಿಕ್ಚರ್ ನೋಡಕ್ ಹೋಗಿದ್ವಲ್ಲ, ಆ ಟಾಕೀಸು ನಮ್ ಬೀಗ್ರದ. ಹ್ಞೂ, ಮತ್ತೆ ಅಷ್ಟೇ ಅಲ್ಲ ಅತ್ತೆಮ್ಮ, ಆ ದುರ್ಗಾಪುರದ ರೋಡಲ್ಲಿ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಆ ಭತ್ತದ ಗದ್ದೆ ಕಾಣುತ್ತಲ್ಲ, ಅದರಲ್ಲಿ ಎರಡು ಪರ್ಲಾಂಗ್ ದುದ್ದಕ್ಕೂ ಅವ್ರದೇ ಜಮೀನು ಅಂತೀನಿ. ಆಮೇಲೆ ಮೈಸೂರಲ್ಲಿ ಮೂರು ಬಿಲ್ಡಿಂಗ್ ಇದೆಯಂತೆ, ನಾನು ರಿಸರ್ಚ್ ಮಾಡಿದ್ದೀನಿ. ಭವಾನಿಪುರದಲ್ಲಿ ಚೆನ್ನ ಚೆನ್ನಾಗಿರೋ ಮನೆ 20 ಮನೆ ಬಾಡಿಗೆ ಕೊಟ್ಟಿದ್ದಾರಂತೆ. ಯಪ್ಪ, 20 ಮನೆ, ಚೆನ್ನ ಚೆನ್ನಾಗಿರೋ 20 ಮನೆ ಬಾಡಿಗೆ. ಅಲ್ಲ, ಒಂದು ಮನೆಗೆ 5,000 ಅಂದ್ರೂ 15 50 52 ಯುವೇ 100,000. ಆಸ್ತಿನೇ ಇಷ್ಟಿಟ್ಟಿರ್ಬೇಕಾದ್ರೆ ಇನ್ನ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಎಷ್ಟೆಲ್ಲ ಇಟ್ಟಿರಲ್ಲ, ಸುಮಾರು ಅಂದ್ರೆ ಒಂದು 5 ಕೋಟಿ ಇಟ್ಟಿರಲ್ಲ. 5 ಕೋಟಿ ಇದ್ರು ಇರುತ್ತೆ, ಅವ್ರ ಮನೇಲಿ ಹೆಂಗ್ ಕಡಿಮೆ ಮಾಡೋ ಯಾಕೋತಾರ? ಕನ್ನಿಕಾ ಅವ್ರ ಅಮ್ಮ ಅಂತೂ ಒಂದ್ಸತಿ ಹಾಕಿದ ಬಟ್ಟೆ ಇನ್ನೊಂದ್ಸತಿ ಹಾಕಲ್ಲ. ಚಿನ್ನ ಅಂತೂ ದಿನಕ್ಕೆ 1/4 ಕೆಜಿ ಹಾಕೊಂಡಿರ್ತಾರೆ. ಅವ್ರ ಹತ್ರ ಕಮ್ಮಿ ಇಲ್ಲ ಅಂದ್ರೂ 1-5 ಕೆಜಿ ಚಿನ್ನ ಇರುತ್ತೆ. 5 ಕೆಜಿ ಚಿನ್ನನ? ಯಪ್ಪ, ಕುಬೇರನ್ ಖಜಾನನೆ ಗುಡ್ಡೆ ಆಗ್ತಂಗೈತೆ. ಅಲ್ಲ, ಧನಲಕ್ಷ್ಮಿ ಕಾಲ್ ಮುರ್ಕೊಂಡು ಶಾಶ್ವತವಾಗಿ ಅವ್ರ ಮನೇಲೇ ಕುಂತ್ಕೊಬಿಟ್ಟವಳೆ. ಸತ್ಯವಾಗ್ಲೂ ಹೇಳ್ತೀನಿ, ಅವ್ರ ಹತ್ರ ಇಷ್ಟೊಂದು ಐತೆ ಅಂತ ನನಗೆ ಮಾತ್ರ ಗೊತ್ತಿರಲಿಲ್ಲ. ನಮ್ಮ ಚರಣನ್ ಕೈಗಿದೆಲ್ಲ ಸೇರಿದ್ಮೇಲೆ ಈ ಜೋಗಿಯಟ್ಟಿಗೆ ಮಾತ್ರ ಅಲ್ಲ, ಇಡೀ ಚಾಮುಂಡಿಪುರಕ್ಕೆ ನಾವೇ ರಾಜರು. ಗುಯ್ಯ ಅಂತ ಒಳಗಡೆ ನುಗ್ತಿರಲ್ರಿ, ಗಂಡಸ್ರು ಸ್ನಾನ ಮಾಡ್ತಾರ ಗೊತ್ತಾಗಲ್ವಾ ನಿಮ್ಗೆ? ಗಂಡಸ್ರು ಸ್ನಾನ ಮಾಡ್ತಿದ್ದಾರಂತ ನಾನಿನ್ ಒಳಗ್ ಬಂದಿದ್ದಲ್ಲ, ನನ್ ಗಂಡ ಕರೆದ್ರು ಅಂತ ಬಂದೆ. ರೈ, ಹೋಗ್ರಿ ಹೊರಗಡೆ. ಮತ್ ನನ್ನ ಯಾಕೆ ಕರೆದ್ರಿ? ಸುಮ್ ಸುಮ್ನೆ ನಾನು ನೆಂದೋದ್ನಲ್ಲ. ನನಗೇನ್ ಗೊತ್ತು, ಅದೇನೋ ಸೀಮ್ ಬ್ಯಾಗ್ ಇಲ್ಲದ ಬಚ್ಚಲು ಮನೆ ಮಾಡಿದಿರಲ್ಲ, ಎಲ್ ತಿರ್ಸ್ಬೇಕು, ಎಲ್ ಒತ್ತಬೇಕು, ಎಲ್ ಸ್ವಿಚ್ ಆನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಕರ್ದೆ. ನನಗೇನ್ ಗೊತ್ತು ನೀವು ಬರ್ತೀರಂತ? ಈಗ ನಾನ್ ಬಂದಿದ್ದಾಯ್ತಲ್ಲ, ಇದು ಶವರ್ದು, ಇದು ನಾರ್ಮಲ್ ನಲ್ಲಿ, ಈ ಕಡೆ ಬಿಸಿನೀರು ಈ ಕಡೆ ತಣ್ಣೀರು, ಆ ಸ್ವಿಚ್ ಆನ್ ಮಾಡಿದ್ರೆ ಗೀಸರ್ ಆನ್ ಆಗುತ್ತೆ. ಯಪ್ಪ, ಸ್ನಾನ ಮಾಡಕ್ಕೆ ಇಷ್ಟೆಲ್ಲ ಓದಾಡ್ಬೇಕಾ? ನಮ್ ಮನೇಲಿ ಒಂದ್ ಬಕೆಟ್ ನೀರ್ ತಗೊಂಡು ಒಂದ್ ಚಮ್ ನೀರ್ ಹೊಯ್ಕೊಳಕ್ಕೆ ಒಂದ್ ವಾರ ತಗೋತಾ ಇದೆ, ಹಿಂಗಾಗೋದ್ರೆ. ನೀವೇನು ಟೆನ್ಷನ್ ತಗೋಬೇಡಿ, ನಾನು ಎಲ್ಲ ರೆಡಿ ಮಾಡ್ಕೊಡ್ತೀನಿ.